ಮೊದಲನೆಯದಾಗಿ ನನ್ನ ಹಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳನ್ನು ರಾಕೇಶ್ ಮಗ್ದುಮ್ ಸೈನ್ಸ್ ಕ್ಲಾಸ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಅವಧಿಯಲ್ಲಿ ನಾನು ಅಧ್ಯಾಯ ಹದಿನಾಲ್ಕು ನೈಸರ್ಗಿಕ ಸಂಪನ್ಮೂಲಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಮತ್ತು ಅದರ ಜೊತೆಗೆ ಅಭ್ಯಾಸದ ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳ ಬಗ್ಗೆ ಚರ್ಚೆಯನ್ನೇ ಮಾಡಲಿದ್ದೇನೆ ಇದುವರೆಗೆ ನನ್ನ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನೇರವಾಗಿ ನೈಸರ್ಗಿಕ ಸಂಪನ್ಮೂಲ ಘಟಕದಲ್ಲಿ ಬರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಈಗ ಮೊದಲನೇ ಪ್ರಶ್ನೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆ ಮಂಗಳ ಮತ್ತು ಶುಕ್ರ ಗ್ರಹಗಳಿಗೆ ಹೋಲಿಸಿದರೆ ನಮ್ಮ ಭೂಮಿಯ ವಾತಾವರಣ ಹೇಗೆ ಭಿನ್ನವಾಗಿದೆಯೇ ಅತ್ತದ ನೋಡಿರಿ ಮಂಗಳ ಗ್ರಹ ಮತ್ತು ಶುಕ್ರ ಹೋಲಿಸಿದಾಗ ಭೂಮಿ ವಾತಾವರಣ ಹೇಗೆ ಭಿನ್ನವಾಗಿದೆ ಅಂದರೆ ಮಂಗಳ ಮತ್ತು ಶುಕ್ರ ಗ್ರಹದಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಏನಾದರೆ ಇಂಗಾಲ್ ಡೈಆಕ್ಸೈಡ್ ಅದ ಇದರಿಂದಾಗಿ ಅಲ್ಲಿ ಅತಿ ಹೆಚ್ಚು ಇಂಗಾಲ್ ಡೈಆಕ್ಸೈಡ್ ಅವು ಜೀವಿಗಳು ಉಗಮ ಸಾಧ್ಯವಾಗಿಲ್ಲ ಆದರೆ ಭೂಮಿಯಲ್ಲಿ ಗಾಳಿಯಲ್ಲಿ ಹಲವಾರು ಘಟಕಗಳದವು ಉದಾಹರಣೆಗೆ ನೈಟ್ರೋಜನ್ ಆಕ್ಸಿಜನ್ ಇಂಗಾಲ್ ಡೈಆಕ್ಸೈಡ್ ನೀರಾವಿ ಈ ಥರ ಅನಿಲಗಳು ಕೂಡಿರೋದ್ರಿಂದ ನೈಟ್ರೋಜನ್ ಎಪ್ಪತ್ತೆಂಟು ಪರ್ಸೆಂಟು ಆಕ್ಸಿಜನ್ ಇಪ್ಪತ್ತೊಂದು ಪರ್ಸೆಂಟು ಉಳಿದು ಕಡಿಮೆ ಪ್ರಮಾಣದಲ್ಲಿ ಉಳಿದ ಇನ್ನವು ಇದರಿಂದ ಜೀವಿಗಳ ಗಮ್ಮ ಮತ್ತು ವಿಕಸನಕ್ಕೆ ಅನುಕೂಲಕರವಾದ ಒಂದು ವಾತಾವರಣ ಅದ ಅದಕ್ಕಿಂತ ಆದ್ದರಿಂದ ಮಂಗಳ ಗ್ರಹ ಶುಕ್ರಗ್ರ ಹೋಲಿಸಿದಾಗ ಭೂಮಿ ವಾತಾವರಣ ವಿಭಿನ್ನವಾಗಿ ಅದ ಇದು ಒಂದೇ ಉತ್ತರ ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಬರೋಣ ವಾತಾವರಣವು ಭೂಮಿಯ ಹೊದಿಕೆಯಂತೆ ವರ್ತಿಸುತ್ತದೆ ಹೇಗೆ ಅಂತದ ನೋಡಿರಿ ವಾತಾವರಣ ಭೂಮಿ ಹೊದಿಕೆಯಂತೆ ಯಾಕೆ ವರ್ತಿಸ್ತದೆ ನನ್ನ ಪ್ರಕಾರ ಇದಕ್ಕೆ ಎರಡು ರೀಸನ್ ಅದ ಒಂದು ತಾಪಮಾನದ ವ್ಯವಸ್ಥಿತ ನಿರ್ಮಾಣ ಮತ್ತು ನಿಯಂತ್ರಣ ನೋಡ್ರಿ ತಾಪಮಾನ ವ್ಯವಸ್ಥೆ ನಿರ್ಮಾಣ ನಿಯಂತ್ರಣದ ಯಾಕೆ ಹಗಲಿನಲ್ಲಿ ರಾತ್ರಿ ವೇಳೆಯಲ್ಲಿ ಹಗಲಿನಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ರಾತ್ರಿ ವೇಳೆಯಲ್ಲಿ ತಂಪು ಜಾಸ್ತಿ ಇದ್ದಾಗ ಅದನ್ನು ತಾಪಮಾನವನ್ನು ನಿಯಂತ್ರಣ ಮಾಡೋದು ಯಾವುದು ವಾಯುಗಳ ಮಾಡ್ತದೆ ಅಥವಾ ವಾತಾವರಣ ಮಾಡ್ತದೆ ಇನ್ನು ಓಜೋನ್ ಪದರ ಪರಿಣಾಮಕಾರಿ ವಿಕಿರಣಗಳನ್ನು ತಡೆದು ಜೀವಿಗಳ ರಕ್ಷ ರಕ್ಷಣೆ ನೀಡ್ತದೆ ಭೂಮಿ ಹೊದಕ್ಕೆ ಯಾಕಂದರೆ ನಿಮ್ಗೆ ಹತ್ತಿರ ಜೀವ ರಕ್ಷಕನಿಲ್ಲ ಓಜನ್ ಪದಾರ್ಥ ಅಂತ ಇರ್ತಲ್ಲ ಅದು ಸೂರ್ಯನಿಂದ ಬರ್ತಕ್ಕಂಥ ಅಪಾಯಕಾರಿ ಹಿಡಿದು ಜೀವಿಗಳನ್ನು ರಕ್ಷಣೆ ಮಾಡ್ತದೆ ಅದಕ್ಕೆ ಈ ವಾತಾವರಣ ಭೂಮಿಯ ಅಂತೆ ವರ್ತಿಸ್ತದೆ ಇನ್ನು ಮೂರನೇ ಪ್ರಶ್ನೆಗೆ ಬರೋಣ ಮಾರುತಗಳು ಹೇಗೆ ಉಂಟಾಗುತ್ತವೆ ಅಂತದ ನೋಡಿರಿ ಮಾರುತಗಳು ಹೇಗೆ ಉಂಟಾಗ್ತವು ಅಂದಾಗ ನಿಮ್ಗೆ ಹತ್ತಿರ್ಬೋದು ವಾತಾವರಣದಲ್ಲಿ ತಾಪಮಾನ ಯಾವಾಗಲೂ ಸ್ಥಿರವಾಗಿರೋದಲ್ಲ ಇದರಿಂದಾಗಿ ಅಸಮ ಅಸಮವಾಗಿ ವಾಯುಮಂಡಲದ ಅನಿಲಗಳು ಬಿಸಿಯಾಗ್ತಾವೆ ಹೀಗೆ ವಿವಿಧ ವಲಯಗಳಲ್ಲಿ ಅವು ಚಲನಶಕ್ತಿಯ ರೂಪದಲ್ಲಿ ಮಾರುತಗಳು ಭೂಮಿಯ ಪ್ರದಕ್ಷಿಣೆ ಮತ್ತು ಪ್ರವರ್ ಪರ್ವತ ಶ್ರೇಣಿಯ ಸಹಾಯದಿಂದ ಮಾರುತಗಳು ಉಗಮ ಮತ್ತು ನೇರ ಬದಲಾಯಿಸಿಕೊಂಡು ವಿವಿಧ ದಿಕ್ಕಿನಲ್ಲಿ ಬಿಸುತ್ತವೆ ಅಂತ ಅದ ನೋಡಿ ಇಲ್ಲಿ ಒಂದು ಸರಿಯಾದ ಉತ್ತರವನ್ನು ನೋಡಿದಾಗ ಪರ್ವತ ಶ್ರೇಣಿಯ ಸಹಾಯದಿಂದ ಮಾರುತಗಳು ಉಗಮ ಆಗ್ತದೆ ನೇರವಾಗಿ ಬದಲಾಯಿಸಿಕೊಂಡು ವಿವಿಧ ದಿಕ್ಕಿನಲ್ಲಿ ಬಿಸುತ್ತವೆ ಅಂತ ಕರೆಕ್ಟ್ ಅದ ಅದರ ಮಾರುತ ಉಂಟಾಗಬೇಕಾರೆ ಬೆಳಗ್ಗೆನ ಹೆಚ್ಚು ಒತ್ತಡ ಪ್ರದೇಶದಿಂದ ವಿದ್ಯಾರ್ಥಿಗಳು ನೋಟ್ ಮಾಡ್ಕೋರಿ ಮಾರುತ ಉಂಟಾಗಬೇಕಾದ್ರೆ ಆ ಪ್ರಮಾಣದ ಉಷ್ಣಾಂಶದಿಂದ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಮಾರುತಗಳು ಯಾವಾಗ ಚಲಿಸ್ತಿರ್ತಾವೋ ಚಲಿಸ್ಬೇಕಾದ್ರೆ ಬಿಸಿಯಾದ ಗಾಳಿ ಮೇಲೇರಿದಂತೆ ಒತ್ತಡ ಕಡಿಮೆ ಆದಾಗ ಏನಾಗ್ತದೆ ಹಗಲಿನಲ್ಲಿ ಸಮ ಭೂಮಿಯ ಸಮುದ್ರ ತೀರ ಪ್ರದೇಶದಿಂದ ಭೂಮಿಯ ಕಡೆಗೆ ಮಾರುತಗಳು ಬೇಯಿಸ್ತಾವು ರಾತ್ರಿ ಭೀ ಹೇಳಿರೋ ದಿಕ್ಕಿನಲ್ಲಿ ಮಾರುತಗಳು ಯಾವಾಗಲೂ ಚಲಿಸ್ತಾವು ಯಾಕಂದರೆ ಕಡಿಮೆ ಒತ್ತಡ ಪ್ರದೇಶದಿಂದ ಹೆಚ್ಚು ಒತ್ತಡ ಪ್ರದೇಶಕ್ಕೆ ಏನಾಗ್ತದೆ ಮಾರುತಗಳು ಉಂಟಾಗ ಬದಲಾಗಿ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಮಾರುತಗಳು ಯಾವಾಗಲೂ ಚಲಿಸ್ತಾವು ಇದು ಸರಿಯಾದ ಥರ ಆಗಿರ್ತದೆ ನಮ್ಮ ಮೋಡಗಳು ಹೇಗೆ ರಚನೆಯಾಗುತ್ತದೆ ಇರ್ತದೆ ನೋಡಿರಿ ಮೋಡ ಹೆಂಗೆ ರಚನೆ ಆಗ್ತವೆ ಅಂದಾಗ ನಿಮ್ಗೆ ಈಗಾಗಲೇ ಗೊತ್ತದ ಭೂಮಿಯ ಮೇಲಿರ್ತಕ್ಕಂಥ ನೀರಿನ ಮೂಲಗಳಾದ ಬಾವಿ ಇರ್ಬೋದು ಕೊಳೆ ಇರ್ಬೋದು ಕೆರೆ ಇರ್ಬೋದು ಸಮುದ್ರ ಇರ್ಬೋದು ಈ ಜಲ ನೀರು ಸೂರ್ಯನ ತಾಪದಿಂದ ನೀರಾವಿ ಮೇಲೆ ಹೋಗ್ತದೆ ಮೇಲೆ ಹೋಗಿ ತಂಪಾಗಬೇಕಾದ್ರೆ ಅಲ್ಲಿ ಸಾಂದ್ರೀಕರಣಗೊಂಡು ಅವು ತಂಪಾಗಿ ಸಣ್ಣ ಪ್ರಮಾಣದಲ್ಲಿ ಕಣಗಳ ರೂಪದಲ್ಲಿ ಮೋಡಗಳಾಗಿ ಪರಿವರ್ತನೆ ಸಣ್ಣ ಕಣಗಳಾಗಿ ಮೋಡ ಹೋಗ್ತದೆ ಗಣಿ ಭಯಿಸಿ ಮೋಡಗಳ ಪರಿವರ್ತನೆ ಆಗ್ತಾವ ನಂತರ ಆ ಮೋಡಗಳು ಸಣ್ಣದಾಗಿರ್ತಕ್ಕಂಥ ಮೋಡಗಳು ದೊಡ್ಡದಾದ ಮೋಡಗಳಾದಾಗ ಭಾರವಾದ ಮೋಡಗಳಾದಾಗ ಭಾರದಾದಾಗ ಮಳೆ ರೂಪದಾಗ ಭೂಮಿಗೆ ಸುರಿತದೆ ಹೀಗೆ ಮೋಡಗಳು ರಚನೆ ಆಗ್ತಾವ ಇನ್ನು ವಾಯುಮಾಲಿನ್ಯಕ್ಕೆ ಕಾರಣವಾದ ಮಾನವನ ಯಾವುದಾದ್ರೂ ಮೂರು ಚಟುವಟಿಕೆನ ಪಟ್ಟಿ ಮಾಡಿದರು ನೋಡಿ ವಾಯುಮಾಲಿನ್ಯಕ್ಕೆ ಕಾರಣವಾಗ್ತದೆ ಮಾನವನ ಯಾವುದಾದ್ರೂ ಮೂರು ಚಟುವಟಿಕೆಗಳಲ್ಲಿ ಒಂದೇ ಚಟುವಟಿಕೆ ಪೆಟ್ರೋಲಿಯಮ್ಮು ಸಿಮಿನ್ ಅಂಥ ಇಂಧನಗಳ ದಹನ ಒಂದೇದು ಅಂದರೆ ಪೆಟ್ರೋಲಿಯಂ ಮತ್ತು ಸಿಮಿನ್ ಅಂಥ ಇಂಧನ ದಹನ ಮಾಡೋದು ಎರಡನೇದು ಕಾರ್ಖಾನೆ ಹೊಗೆ ನಿರ್ಗಮನ ಕಾರ್ಖಾನೆಗಳಿಂದ ಹೊಗೆ ನಿರ್ಮ ನಿರ್ಗಮನ ಆಗೋದರಿಂದ ಮೈಮೂಲ್ನ ಆಗ್ತದೆ ಇನ್ನು ಅಪರಿಮಿತ ರಾಸಾಯನಿಕ ತಯಾರಿಕೆ ಮತ್ತು ವಾಹನಗಳ ಅನಿಲಗಳ ನಿರ್ಗಮನ ಪ್ರಮುಖ ರಾಸಾಯನಿಕ ತಯಾರಿಕೆ ಮಾಡಿದಾಗ ಕೆಮಿಕಲ್ ಫ್ಯಾಕ್ಟ್ರೀಸ್ ಇಂದ ಆಮೇಲೆ ವಾಹನಗಳ ವಾಹನ ಬಿಡುಗಡೆ ಆಗ್ತಕ್ಕಂಥ ಕಾರ್ಬನ್ ಮೊನಾಕ್ಸೈಡಿಂದ ಇದರಿಂದ ಪ್ರಮುಖವಾಗಿ ಈ ಮೂರು ಚಟುವಟಿಕೆಗಳಿಂದ ಅತಿ ಹೆಚ್ಚು ವಾಯಾಮಾಲಿನ್ಯ ಆಗ್ತದೆ ಇವ ಮೂರು ಚಟುವಟಿಕೆಗಳು ಇನ್ನು ಜೀವಿಗಳಿಗೆ ನೀರು ಏಕೆ ಬೇಕು ನೋಡಿರಿ ಜೀವಿಗಳಿಗೆ ಯಾಕೆ ನೀರು ಬೇಕಾಗ್ತದೆ ಅಂದ್ರೆ ಪ್ರಮುಖವಾಗಿ ನಾಲ್ಕು ರೀತಿಯ ನೀರು ಅವಶ್ಯಕತೆ ನಾಲ್ಕು ಚಟುವಟಿಕೆ ನೀರು ಅವಶ್ಯಕತೆ ಇರ್ತದೆ ಒಂದೇದು ಜೀವಕೋಶಗಳ ಕಾರ್ಯನಿರ್ವಹಣೆ ಆಗಬೇಕಾದ್ರೆ ಸರಿಯಾಗಿ ಕ ಜೀವಕೋಶ ಕಾರ್ಯನಿರ್ವಹಿಸ್ಬೇಕಾದ್ರೆ ಅದಕ್ಕೂ ನೀರು ಬೇಕಾಗ್ತದೆ ಎರಡನೇದು ಸಾಗಾಣಿಕೆ ಮತ್ತು ಇತರ ಅನಾವಶ್ಯಕ ಆಹಾರವನ್ನು ಖರೀದಿಸ್ಕೊಳ್ಬೇಕಾದ್ರೆ ನಮ್ಮ ದೇಹದಲ್ಲಿ ಸಾಗಾಣಿಕೆ ಇರ್ಬೋದು ಮತ್ತು ಇತರ ಅನಾವಶ್ಯಕ ಆಹಾರ ವಸ್ತುಗಳು ಖರೀದಿಸ್ಕೊಳ್ಬೇಕಾದ್ರೆ ಅವುಗಳ ನೀರು ಬೇಕಾಗ್ತದೆ ಇನ್ನೊಂದು ದೇಹದ ಅಗತ್ಯ ವಸ್ತುಗಳ ಸಾಗಾಣಿಕೆ ಇರ್ಬೋದು ಆಮೇಲೆ ಅನಗತ್ಯ ವಸ್ತುಗಳ ವಿಸರ್ಜನೆ ಕ್ರಿಯೆ ಇರ್ಬೋದು ಇದಕ್ಕೂ ಸಹ ನೀರು ಬೇಕಾಗ್ತದೆ ನ ಸಸ್ಯಗಳ ದ್ವಿತೀಸಿಕ ಕ್ರಿಯೆಗೂ ಸಹ ನೀರು ಬೇಕಾಗ್ತದೆ ಈ ರೀತಿ ನೀರು ಪ್ರಮುಖವಾಗಿ ನಾಲ್ಕು ಚಟುವಟಿಕೆಗಳಿಗೆ ನೀರು ಹೆಚ್ಚಾಗಿ ಅವಶ್ಯಕತೆ ಇರ್ತದೆ ಇನ್ನು ಏಳನೇ ಪ್ರಶ್ನೆ ಬರೋಣ ನೀನು ಇರುವ ನಗರ ಅಥವಾ ಪಟ್ಟಣ ಅಥವಾ ಹಳ್ಳಿಗೆ ಸಿಹಿ ನೀರಿನ ಮೂಲ ಯಾವುದು ಇರ್ತದೆ ನೋಡಿರಿ ನೀವು ಇರ್ತಕ್ಕಂಥ ಪ್ರದೇಶದ ಸಿಹಿ ನೀರಿನ ಮೂಲ ಯಾವುದು ಇರ್ತದೆ ಅದಕ್ಕೆ ನೀವು ಆಯ್ಕೆ ಮಾಡಿಕೊಳ್ಬೋದು ಮಂಜುಗಡ್ಡೆ ಪರ್ವತಗಳಲ್ಲಿ ಇದ್ದರೆ ಅಥವಾ ಹಿಮಾಚಲ ಪ್ರದೇಶದಲ್ಲಿದ್ದರೆ ಇಲ್ಲಿ ಮಂಜುಗಿಡ್ಡಿಯ ಪರ್ವತ ರೂಪ ಇರ್ಬೋದು ಅದನ್ನು ನರೆ ರೂಪದ ಸಂಪನ್ಮೂಲಗಳಿರ್ಬೋದು ಅಥವಾ ನಿಮ್ಮ ಬೋರ್ವೆಲ್ಗಳಿದ್ರೆ ಕೊಳವೆ ಬಾವಿ ಇರ್ಬೋದು ಬಾವಿಗಳಿದ್ರೆ ಬಾವಿ ಕೆರೆ ನದಿಗಳಿರ್ಬೋದು ಅಥವಾ ಕೆಲವರಿಗೆ ನೀರಿಲ್ಲದೇ ಇದ್ದಾಗ ಮಳೆ ನೀರಿರ್ಬೋದು ಅನೇಕ ಕಟ್ಟದ ಸರ್ವರಗ ನೀರು ಇಡ್ಬೋದು ಇಲ್ಲಿ ಯಾವುದೇ ಒಂದು ಆಯ್ಕೆಯನ್ನು ಮಾಡಬಹುದು ಇನ್ನು ಮಣ್ಣು ಹೇಗೆ ರೂಪುಗೊಳ್ಳುತ್ತದೆ ಎಂದಾಗ ನೋಡಿರಿ ಮಣ್ಣು ಹೇಗೆ ರೂಪುಗೊಳ್ಳಬೇಕಾದ್ರೆ ನಾಲ್ಕು ಪ್ರಮುಖ ಪ್ರಕ್ರಿಯೆಯಿಂದ ಮಣ್ಣು ರೂಪುಗೊಳ್ಳುತ್ತದೆ ಅಂತ ಅಲ್ಲಿ ಕಲ್ತಿದ್ರಿ ಅದು ಸೂರ್ಯ ಇರ್ಬೋದು ನೀರು ಇರ್ಬೋದು ಆಮೇಲೆ ಮಾರುತಗಳಿರ್ಬೋದು ಆಮೇಲೆ ಜೈವಿಕಗಳಿರ್ಬೋದು ಇವು ನಾಲ್ಕು ಮೂಲಗಳಿಂದ ಮಣ್ಣು ರಚನೆ ಆಗ್ತದೆ ನೋಡಿ ಭೌತಿಕ ಮತ್ತು ರಾಸಾಯನಿಕ ಪರಿವರ್ತನೆಗಳು ಖನಿಜ ರೂಪದ ಅಂಶಗಳು ಶಿಥಿಲೀಕರಣಗೊಂಡು ಮಣ್ಣು ರೂಪುಗೊಳ್ಳುತ್ತವೆ ಯಾಕಂದರೆ ಬಂಡೆಗಳ ಶಿಥಿಲೀಕರಣ ಕ್ರಿಯೆ ಮೂಲಕ ಮಣ್ಣು ರೂಪುಗೊಳ್ಳಬೇಕಂದ್ರೆ ಸೂರ್ಯನ ಬೆಳಕು ನೀರು ಮಾರುತ ಮತ್ತು ಜೀವಿಗಳಿಂದ ಮಣ್ಣು ರೂಪುಗೊಳ್ಳುತ್ತದೆ ಇದು ಶಾರ್ಟ್ ಆಗಿರ್ತಕ್ಕಂಥರು ವಿದ್ಯಾರ್ಥಿಗಳು ಇದನ್ನು ಬರೆದುಕೊಳ್ಬೋದು ಅಥವಾ ಇದನ್ನೇ ಡಿಟೇಲಾಗಿ ವಿದ್ಯಾರ್ಥಿಗಳು ಸೂರ್ಯನಿಂದ ಯಾವ ರೀತಿ ಆಗ್ತದೆ ನೀರಿನಿಂದ ಯಾವ ರೀತಿ ಆಗ್ತದೆ ಮಾರುತಗಳಿಂದ ಯಾವ ರೀತಿ ಆಗ್ತದೆ ಜೈವಿ ಜೀವಿಗಳಿಂದ ಯಾವ ರೀತಿ ಆಗ್ತದೆ ಹಿಂಗೆ ಸಪ್ರೇಟ್ ಸಪ್ರೇಟಾಗಿ ಸಹ ವಿದ್ಯಾರ್ಥಿಗಳು ಬರಿ ಬರಿಬೇಕು ಇನ್ನು ಮಣ್ಣಿನ ಸವಕಳಿ ಎಂದರೇನು ಓದ್ತದೆ ನೋಡಿ ಮಣ್ಣಿನ ಸವಕಳಿ ಏನು ರೀ ರಭಸವಾದ ಗಾಳಿ ಇರ್ಬೋದು ನೀರಿರ್ಬೋದು ಮಾರುತ ರೂಪದಿಂದ ಭೂಮಿ ಮೇಲ್ಮಣ್ಣು ಹರಿದು ಹೋಗುವ ಪ್ರಕ್ರಿಯೆ ಈ ಪ್ರಕ್ರಿಯೆಯನ್ನು ಮಣ್ಣಿನ ಸವಕಳಿ ಅಂತ ಕರಿತಾರೆ ಅದರ ರಭಸದ ಗಾಳಿ ನೀರಿನ ಮಾರುತ ರೂಪದಲ್ಲಿ ಭೂಮಿ ಮೇಲೆ ಕರೆದು ಹೋಗುವ ಕ್ರಿಯೆಗೆ ಮಣ್ಣಿನ ಸವಕಳಿ ಅಂತ ಕರಿತವ್ರು ಇನ್ನು ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತದೆ ಇದು ನೀನು ಬರೋಕೆ ಹೋಗಿ ವಿದ್ಯಾರ್ಥಿಗಳು ಇನ್ನು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ತೆಗೆದುಕೊಳ್ಳುವ ಕ್ರಿಯೆಗಳು ಯಾವುವು ನೋಡಿ ಮಣ್ಣಿನ ಸವಕಳಿಯನ್ನು ತೆಗೆಟ್ಟರೆ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವ ಪ್ರಮುಖ ಕ್ರಿಯೆಗಳು ಯಾವುವು ಅಂದರೆ ಒನ್ನೇದು ಬೆಳೆಯನ್ನು ಸತತವಾಗಿ ಬೆಳೆಯುವುದು ಅದರ ಬೆಳೆಯನ್ನು ಸತತ ಕಂಟಿನ್ಯೂಸೇ ಬೆಳೆಯೋದು ಇದರಿಂದ ಏನಾಯ್ತಿ ಮಣ್ಣಿನ ಸವಕಳಿ ಆಗಲ್ಲ ಒಂದು ಬೆಳೆ ಮತ್ತೊಂದು ನಮ್ಮ ಮಣ್ಣು ಮೆಗಳನ್ನು ಹಾಗೆ ಬಿಗಿಯಾಗಿ ಬೇರುಗಳು ಹಿಡಿದಿರ್ತಾವೆ ಇನ್ನು ಸಸ್ಯಗಳು ನೆಟ್ಟು ಮಣ್ಣಿನ ಸಂರಕ್ಷಣಾ ಕ್ರಿಯೆಗಳನ್ನು ಯೋಚಿತ ರೀತಿಯಲ್ಲಿ ಮಾಡಿ ಸವಕಳಿಯನ್ನು ತಡೆಗಟ್ಟೋದು ಅಂದರೆ ಸಸ್ಯಗಳನ್ನು ಗಿಡ ಮರಗಳನ್ನ ಬದುಗಳನ್ನ ನೋಡೋದು ಮಣ್ಣಿನ ಸಂರಕ್ಷಣಾ ನಿಯಮಗಳವು ಹೆಚ್ಚು ಬದುಕುಗಳನ್ನ ಮನ ಗಿಡಮರಗಳನ್ನ ನೋಡೋದ್ರಿಂದ ಮಣ್ಣಿನ ಸವಕಳಿ ಆಗೋಲ್ಲ ಇದನ್ನು ಮಾಡಬೋದು ಈ ರೀತಿ ಮಾಡಿ ಅಂದರೆ ಹೆಚ್ಚು ಹೆಚ್ಚು ಬದುಕನ್ನು ಸಹ ನಿರ್ಮಾಣ ಮಾಡ್ಬೋದು ಇನ್ನು ಹನ್ನೊಂದನೇ ಪ್ರಶ್ನೆ ಬರೋಣ ಜಲಚಕ್ರದಲ್ಲಿ ನೀರು ಯಾವ ಯಾವ ಸ್ಥಿತಿಗಳಲ್ಲಿ ಕಂಡುಬರುತ್ತದೆ ಅಂತಂದರು ನೋಡಿ ಜಲಚಕ್ರದಲ್ಲಿ ನೀರು ಯಾವ ಯಾವ ಸ್ಥಿತಿಯಲ್ಲಿ ಕಂಡುಬರ್ತಂದ್ರೆ ದ್ರವ ಸ್ಥಿತಿಯಲ್ಲಿ ನೀರಾವರಿ ಸ್ಥಿತಿಯಲ್ಲಿ ಮೋಡ ಸ್ಥಿತಿಯಲ್ಲಿ ನೀರು ಸ್ಥಿತಿಯಲ್ಲಿ ದ್ರವ ಸ್ಥಿತಿ ಅಂದಾಗ ಕೆರೆ ನರಿ ಅಂತರ್ಜಲದ ದ್ರವಸ್ಥಿತಿಯಲ್ಲಿ ಇರ್ತದೆ ಆಮೇಲೆ ಸಸ್ಯಗಳು ನಿರ್ಗಮನ ಕ್ರಿಯೆ ನೀರಾವರಿ ಸ್ಥಿತಿಯಲ್ಲಿ ಇರ್ತದೆ ಆಮೇಲೆ ನೀರಾವರಿ ಸಣ್ಣ ಪ್ರಮಾಣದ ಕಣಗಳು ಮೋಡಗಳ ಸ್ಥಿತಿಯಲ್ಲಿ ಇರ್ತದೆ ಮಳೆ ಮಂಜು ಬೀಳೋದು ನೀರಿನ ಸ್ಥಿತಿಯಲ್ಲಿ ಇರ್ತದೆ ಈ ನೀರು ಬೇರೆ ಬೇರೆ ಸ್ಥಿತಿಯಲ್ಲಿ ಇರ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಬರೋಣ ಆಕ್ಸಿಜನ್ ಮತ್ತು ನೈಟ್ರೋಜನ್ ಎರಡನ್ನು ಹೊಂದಿರುವ ಯಾವುದಾದರೂ ಎರಡು ಪ್ರಮುಖ ಜೈವಿಕ ಅಣುಗಳನ್ನು ಹೆಸರಿಸಿ ಎಂದರು ನೋಡಿ ಆಕ್ಸಿಜನ್ ಇರಬೇಕು ನೈಟ್ರೋಜನ್ ಇರಬೇಕು ಅಂತ ಎರಡ್ದಾದ್ರು ಎರಡು ಜೈವಿಕ ಅಣುಗಳು ಯಾವಂದ್ರೆ ಪ್ರೋಟೀನುಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಯಾಕೆ ಪ್ರೋಟೀನುಗಳಲ್ಲು ಸಹ ಆಕ್ಸಿಜನ್ ಇರ್ತದೆ ನೈಟ್ರೋಜನ್ ಇರ್ತದೆ ಹೈಡ್ರೋಜನ್ ಇರ್ತದೆ ಕಾರ್ಬನ್ ಇರ್ತದೆ ಹಂಗಾಗಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಲ್ಲಿ ಪ್ರಮುಖ ಆಕ್ಸಿಜನ್ ಮತ್ತು ನೈಟ್ರೋಜನ್ ಈ ಎರಡು ಇರ್ತಾವೆ ಇವು ಜೈವಿಕ ಅನುಗಳು ಆಗಿರ್ತಾವೆ ಇನ್ನು ಹದಿಮೂರನೇ ಪ್ರಶ್ನೆ ಬರೋಣ ವಾತಾವರಣದಲ್ಲಿ ಇಂಗಾಲ್ ಡೈಆಕ್ಸೈಡ್ ಹೆಚ್ಚಳಕ್ಕೆ ಕಾರಣವಾಗದ ಯಾವುದಾದ್ರೂ ಮೂರು ಮಾನವನ ಚಟುವಟಿಕೆಗಳನ್ನ ತಿಳಿಸಿ ಇರ್ತದೆ ನೋಡಿ ವಾತಾವರಣ ಇಂಗಾಲ್ ಡೈಆಕ್ಸೈಡ್ ಹೆಚ್ಚಳ ಆಗಿರೋಕ್ಕ ಮೂರು ಮಾನವನ ಚಟುವಟಿಕೆಗಳು ಯಾವಂದ್ರೆ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ನ ದಹನ ಇರ್ಬೋದು ಇದರಿಂದ ಇಂಗಾಲ್ ಡೈಆಕ್ಸೈಡ್ ಹೆಚ್ಚಾಗ್ತದೆ ನಾವು ಉಸಿರಾಟದಿಂದ ಇಂಗಾಲ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತದೆ ಯಾಕಂದ್ರೆ ಪ್ರಾಣಿಗಳ ಸಂಖ್ಯೆ ಹೆಚ್ಚದು ಉಸಿರಾಟದಿಂದ ಇಂಗಾಲ್ ಡೈಆಕ್ಸೈಡ್ ಹೆಚ್ಚಳ ಆಗ್ಬೋದು ಇನ್ನು ತಂಪು ಕಾರ್ಯಗಳು ಫ್ರಿಜ್ ರೆಫ್ರಿಜ್ ರೆಫ್ರಿಜೇಟರ್ಗಳ ಬಳಕೆಯಿಂದ ಇಂಗಾಲ್ ಡೈಆಕ್ಸೈಡ್ ಹೆಚ್ಚಾಗ್ಬೋದು ಇವೆಲ್ಲ ಮಾನವನ ಚಟುವಟಿಕೆಗಳು ಆಯಿತು ವಾತಾವರಣ ಹಿಂಗಾಲ್ ಡೈಆಕ್ಸೈಡ್ ಹೆಚ್ಚಳ ಕಾರಣ ಯಾವುದೋ ಮೂರು ಚ ಮಾನವನ ಚಟುವಟಿಕೆಗಳು ಇದು ಉಸಿರಾಟದಿಂದ ಇಂಗಾಲ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಳ ಅಂದರು ಇದನ್ನು ಬರೀ ಬದಲಾಗಿ ವಿದ್ಯಾರ್ಥಿಗಳು ಇಲ್ಲಿ ಏನು ಮಾಡಬಹುದು ಇಂಗಾಲ ಡೈಆಕ್ಸೈಡ್ ಉಸಿರಾಟ ಕ್ರಿಯೆ ಬದಲಾಗಿ ನಾವು ಕತ್ತ ಕೈಗಾರಿಕಾ ತ್ಯಾಜ್ಯಗಳ ದಹನ ಇರ್ಬೋದು ಅವುಗಳಿಂದ ಏನಾಗ್ತದೆ ಇಂಗಾಲ ಡೈಆಕ್ಸೈಡ್ ಪ್ರಮಾಣ ಬಿಡುಗಡೆ ಆಗ್ತದೆ ಪ್ರಶ್ನೆ ನಂಬರ್ ಹದಿನಾಲ್ಕು ಹಸಿರು ಮನೆ ಪರಿಣಾಮ ಎಂದರೇನು ಅಂತದ ನೋಡಿ ಹಸಿರು ಮನೆ ಪರಿಣಾಮ ಅಂತ ಅದಕ್ಕೆ ಇರ್ತೇವೆ ಅಂದರೆ ನಾವು ಗಾಳಿಯಲ್ಲಿ ಇಂಗಾಲ್ ಡೈಆಕ್ಸೈಡು ಮಿಥೇನು ಹಿಂಗ ಅನೋ ಅನೇಕ ರೀತಿಯ ವಸ್ತುಗಳು ಸೂರ್ಯನ ಬೆಳಕಿನ ಕಿರಣಗಳನ್ನು ಹೀರಿಕೊಂಡು ತಾಪವನ್ನು ಹೆಚ್ಚಿಗೆ ಮಾಡ್ತಾವು ಹೀಗೆ ಪ್ರಚೋದನೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾವೆವು ಈ ಕ್ರಿಯೆಗೆ ಹಸಿರು ಮನೆ ಪರಿಣಾಮ ಅಂತ ಕರೀಲಾಗ್ತದೆ ಯಾಕಂದರೆ ವಾತಾವರಣ ಕಾರ್ಬನ್ ಡೈಆಕ್ಸೈಡ್ ಮೀತಿಯನ್ನುಂಥ ಕೆಲವು ವಸ್ತು ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳನ್ನು ತಡೆ ಹಿಡಿದು ತಾಪವನ್ನು ಏರಿಕೆ ಮಾಡಿ ವೈಪರೀತ್ಯ ಕ್ರಿಯೆಯಿಂದ ವಾಯುಮಾನದಲ್ಲಿ ಈ ರೀತಿ ನಡೀತದೆ ಈ ಪರಿಣಾಮ ಹಸಿರು ಮನೆ ಪರಿಣಾಮ ಅಂತ ಕರೆಯಲಾಗ್ತದೆ ಇನ್ನು ವಾತಾವರಣದಲ್ಲಿ ಕಂಡುಬರುವ ಆಕ್ಸಿಜನ್ ಎರಡು ರೂಪಗಳು ಯಾವುವು ಅಂತದ ನೋಡಿರಿ ವಾತಾವರಣಕ್ಕೆ ಕಂಡುಬರ್ತಕ್ಕಂಥ ಆಕ್ಸಿಜನ್ ಎರಡು ರೂಪಗಳು ಯಾವಂದ್ರೆ ನೋಡ್ರಿ ಇಲ್ಲಿ ತ್ರೀ ರೂಪದಾಗ ಓಜೋನ್ ರೂಪದಾಗ ಕಂಡು ಬರ್ತದೆ ಕಾರ್ಬನ್ ಡೈಆಕ್ಸೈಡ್ ರೂಪದಾಗ ನೈಟ್ರೋಜನ್ ಡೈಆಕ್ಸೈಡು ಸಲ್ಫರ್ ಡೈಆಕ್ಸೈಡು ನೀರು ಈ ರೀತಿ ಹಲವಾರು ರೂಪದಲ್ಲಿ ವಾತಾವರಣದಲ್ಲಿ ಆಕ್ಸಿಜನ್ ಕಂಡು ಬರ್ತದೆ ಇಷ್ಟು ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇನ್ನು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನೋಡೋಣ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಜೀವಿಗಳಿಗೆ ವಾಯುಗೋಳದ ಏಕೆ ಅವಶ್ಯಕವಾಗಿದೆ ಅಂತದ ನೋಡಿರಿ ಜೀವಿಗಳಿಗೆ ವಾಯುಗೋಳ ಯಾಕೆ ಅವಶ್ಯಕತೆ ಆಯ್ತಂದ್ರೆ ಜೀವಿಗಳು ವಾಯುಗೋಳದಲ್ಲಿ ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡು ಮತ್ತು ನೈಟ್ರೋಜನನ್ನು ಜೀವಿಗಳು ಸಸ್ಯಗಳಿಗೆ ಪೂರೈಕೆ ಮಾಡ್ತವೆ ಅದಕ್ಕೆ ಅವಶ್ಯಕತೆ ಇರ್ತದೆ ಎರಡನೇದು ದ್ವಿತೀಯ ಸೌಸ್ಯನ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇರ್ತದೆ ಅದಕ್ಕಾಗಿ ಇದು ಜೀವಿಗಳಿಗೆ ಬೇಕಾಗ ವಾಯುಗಳು ಬೇಕಾಗ್ತದೆ ಇನ್ನು ಆಕ್ಸಿಜನ್ ದಹನ ಕ್ರಿಯೆಗೆ ಬೇಕಾಗ್ತದೆ ಅದಕ್ಕೆ ದಹನ ಕ್ರಿಯೆಗೆ ಆಕ್ಸಿಜನ್ ಅವಕಾಶ ಕೊಡ್ತದೆ ಅದ್ರ ಜೊತೆಗೆ ಓತ್ರಿ ವಾಯುಮಂಡಲದ ಸಂರಕ್ಷಕ ಪದರ ಆಗಿರ್ತದೆ ಓಝೋನ್ ಪದರು ಸೂರ್ಯನಿಂದ ಬರುವ ಹರಸು ನೀಳಿಕ ನಮ್ಮನ್ನು ರಕ್ಷಣೆ ಮಾಡ್ತದೆ ಹರಸ ನೇರವಾಗಿ ಭೂಮಿಗೆ ಇದ್ದರೆ ಚರ್ಮ ಅಂತ ಕ್ಯಾನ್ಸರ್ ಬರುವ ಕಾಯಿಲೆ ಮಾನವೀಯ ಹೆಚ್ಚಿರ್ತದೆ ಇನ್ನು ಕಾರ್ಬನ್ ಡೈಆಕ್ಸೈಡ್ ನೀರಿನ ಕರಿಗೆ ರೂಪದಲ್ಲಿ ಕಾರ್ಬೊನೈನೇಟ್ ಪರಿವರ್ತ ಪರಿವರ್ತನೆಯಾಗಿ ಪ್ರಾಣಿಗಳ ಹೊದಿಕೆಯಾಗಿ ಇದು ರಕ್ಷಣೆ ಮಾಡ್ತದೆ ಯಾಕೆ ಕಾರ್ಬೊನೈನೇಟ್ ಕಪೆಚ್ಚಿ ಪದಕ್ಕೆ ಇರ್ತರು ಪ್ರಾಣಿಗಳ ರಕ್ಷಣಾ ಕವಚವಾಗಿ ಇದು ಕಾರ್ಯನಿರ್ವಹಿಸ್ತದೆ ಈ ರೀತಿ ಜೀವಿಗಳಿಗೆ ವಾಯುಗುಳದ ಅವಶ್ಯಕತೆ ಇರ್ತದೆ ಇನ್ನು ಎರಡನೇ ಪ್ರಶ್ನೆ ಬರೋಣ ಜೀವಿಗಳಿಗೆ ನೀರು ಏಕೆ ಅತ್ಯವಶ್ಯಕವಾಗಿರ್ತದೆ ನೋಡಿ ಜೀವಿಗಳಿಗೆ ನೀರು ಯಾಕೆ ಅತ್ಯವಶ್ಯಕವಾಗಿರ್ತದ್ರೆ ಶೇಕಡಾ ಎಪ್ಪತ್ತರಷ್ಟು ಜೀವಿ ಜೀವಿಗಳು ಜೈವಿಕ ತೂಕವನ್ನು ನಿರ್ಧಾರ ಮಾಡ್ತಾವೆವು ಕೋಶಗಳ ಕ್ರಿಯೆಗಳಿಗೆ ಮಾಧ್ಯಮದ ಅವಶ್ಯಕತೆ ಇರ್ತದೆ ಅದ್ರ ಜೊತೆಗೆ ಜೀವಿಗಳು ಅತ್ಯಂತ ಅತ್ಯವಶ್ಯಕವಾದ ಚಯಾಪಚಯ ಕ್ರಿಯೆ ಮಾಡ್ತಾವು ಅದ್ರ ಜೊತೆಗೆ ಸಾಗಾಣಿಕೆ ಮತ್ತು ಅನಾವಶ್ಯಕ ವಸ್ತುಗಳ ಪೂರೈಕೆ ಮತ್ತು ನೆರವಿಗೆ ಅವಕಾಶವನ್ನು ಕೊಡ್ತಾವು ಈ ರೀತಿ ಆಗ್ತದೆ ಅದರ ಸಾಗಾಣಿಕೆ ಏನು ಮಾಡಬೇಕಾರೆ ಅನಾವಶ್ಯಕ ವಸ್ತುಗಳು ಪೂರೈಕೆ ಆಗ್ಬೇಕಾರೆ ಮತ್ತು ನಿರ್ಗಮನ ಸಾಗಾಣಿಕೆ ಆಗ್ಬೇಕಾದ್ರೆ ಬೇಕಾಗ್ತದೆ ಆಮೇಲೆ ಜೀವಿಯಲ್ಲಿ ಚಾಪ್ ಚಯಕ್ರೀ ನಡಿಬೇಕಾದ್ರೆ ಬೇಕಾಗ್ತದೆ ಹಿಂಗೆ ಕೋಶಿಯ ಚಟುವಟಿಕೆ ನಡಿಬೇಕಾದ್ರೆ ಜೀವಿಗಳಿಗೆ ನೀರು ಬೇಕಾಗ್ತದೆ ಅದ್ರ ಜೊತೆಗೆ ಜೀವಿಯಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಪರ್ಸೆಂಟು ಜೀವಿಕ ತೂಕ ನಿರ್ಧಾರ ಆಗ್ಬೇಕಾದ್ರೆ ಈ ನೀರಿನಿಂದನೇ ಆಗ್ತದೆ ಇಷ್ಟು ಪ್ರಮುಖ ಪ್ರಮುಖ ಜೀವಿಗಳಿಗೆ ಜೀವ ನೀರು ಅವಶ್ಯಕತೆ ಇರ್ತದೆ ಇನ್ನು ಮೂರನೇ ಪ್ರಶ್ನೆ ಬರೋಣ ಜೀವಿಗಳು ಮಣ್ಣಿನ ಮೇಲೆ ಹೇಗೆ ಅವಲಂಬಿತವಾಗಿವೆ ನೀರಿನಲ್ಲಿ ಬದುಕುವ ಜೀವಿಗಳು ಮೇಲ್ಮಣ್ಣ ಮಣ್ಣಿಲ್ಲದೆ ಬದುಕಬಲ್ಲದೆ ಅಥ್ಕೆದವರು ನೋಡಿರಿ ಜೀವಿಗಳು ಮಣ್ಣಿನ ಮೇಲೆ ಹೇಗೆ ಅಂದ್ರೆ ಸಸ್ಯಗಳಿಗೆ ಖನಿಜಾಂಶಗಳ ಪೂರೈಕೆ ನೀರಿನ ಅವಶ್ಯಕತೆಗಳು ದಿತ್ತಿಸೌಷನ ಕ್ರಿಯೆಗೆ ಅನುಕೂಲವಾಗಿದೆ ಅಂದರೆ ಎಲ್ಲ ಎಲ್ಲ ಕ್ರಿಯೆಗಳಿಗೆ ನೀರು ಬೇಕಾಗ್ತದೆ ಯಾಕಂದ್ರೆ ನೀರಿನ ಅವಶ್ಯಕತೆ ಯಾಕೆ ಇರ್ತದೆ ದ್ವಿತಿ ಸೌಷಣಿಕ ಕ್ರಿಯೆ ಬೇಕಾಗ್ತದೆ ಅದ್ರ ಜೊತೆಗೆ ಪ್ರಾಥಮಿಕ ಉತ್ಪಾದಕರ ಮೂಲವಾಗಿ ಇರ್ತದೆ ಯಾಕಂದರೆ ಪ್ರಾಥಮಿಕ ಉತ್ಪಾದಕರು ನೀರಿಲ್ಲದ ಜೀವಿಗಳು ಬೇಕಕ್ಕೆ ಇಲ್ಲ ಅದ್ರ ಜೊತೆಗೆ ಆಹಾರ ಸರಪಳಿ ಮತ್ತು ಸಂರಕ್ಷಣೆಗೆ ಸಹ ಅನುಕೂಲ ಆಗ್ತದೆ ಇದಲ್ಲ ಸಿದ್ಧೀಕರಣಗೊಳ್ಳುವ ಜೀವಿಗಳ ಉಳಿವು ಪೌಷ್ಟಿಕ ಅಂಶಗಳನ್ನು ನಿಗದಿವಂತವಾಗಿ ಶೇಕಡಾವಾರು ಪ್ರಮಾಣವನ್ನು ನಿಯಂತ್ರಣ ಮಾಡುವುದು ಇದಕ್ಕೆಲ್ಲಕ್ಕೂ ಏನೈತಿ ಜೀವಿಗಳು ಮಣ್ಣಿನ ಮೇಲೆ ಅವಲಂಬಿತವಾಗಿರ್ತದೆ ಅದ್ರ ಜೊತೆಗೆ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಹ ಹೀರಿಕೆ ಬೇಕಾಗ್ತದೆ ಅದ್ರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಹೆಚ್ಚು ಮಾಡಬೇಕಾದ್ರೆ ಅರಿಳುವಂಥ ಜೀವಿಗಳು ಸಹ ಸಹಾಯ ಮಾಡ್ತಾವೆ ಅದಕ್ಕೆ ಹತ್ತರೂ ನೀರಿನಲ್ಲಿ ಬದುಕುವ ಜೀವಿಗಳು ಮಣ್ಣಿಲ್ಲದೆ ಬದುಕಬಲ್ಲವೇ ಬದುಕಲು ಸಾಧ್ಯವಿಲ್ಲ ಅದಕ್ಕೆ ಈ ಸಹ ಪುಸ್ತಕದಲ್ಲಿ ಕೊಡಲಿಲ್ಲ ಅದಕ್ಕೆ ನೀರಿನಲ್ಲಿ ಬದುಕುವ ಜೀವಿಗಳು ಮಣ್ಣಿಲ್ಲದೆ ಬದುಕುವುದಿಲ್ಲ ಅಂತ ಬರೀದಕ್ಕೆ ಬರಬೇಕು ನೀವು ಟಿ ವಿ ವಾ ಅಥವಾ ವಾರ್ತಾಪತ್ರಿಕೆಗಳಲ್ಲಿ ಹವಾಗುಣದ ವರದಿಗಳನ್ನು ನೋಡಿರ್ತೀರ ಈ ಹವಾಗುಣ ಹೇಗೆ ಮುನ್ಸೂಚಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ನೀವು ಯೋಚಿಸೀರಾ ಅಂತ ನಾವು ಟಿ ವಿ ಮತ್ತು ಆ ನ್ಯೂಸ್ದಾಗೆಲ್ಲ ಏನು ಮಾಡಿರ್ತಂದ್ರೆ ಅಂದರೆ ಹವಾಮಾನದ ವರದಿಗಳನ್ನು ಹತ್ತಿರ್ತಾರೆ ಹಂಗಾರೆ ಈ ಹವಾಗುಣ ಹೇಗೆ ಮುನ್ಸೂಚಲು ಸಾಧ್ಯವಾಗ್ತದೆ ಅದು ಯೋಚಿಸಿರ್ತದ ನೋಡಿರಿ ಹಿಂದಿನ ವಾಯುಮಂಡಲದ ವೈಪರೀತ್ಯದಿಂದ ದಾಖಲೆತೆಗಳನ್ನು ಕಂಪ್ಯೂಟರ್ ಸಹಾಯದಿಂದ ಹೋಲಿಕೆ ಮಾಡೋದ್ರ ಮೂಲಕ ಪ್ರಸ್ತುತ ಸ್ಥಿತಿಯಲ್ಲಿ ಸಮ ಸಮಯದ ಸಂಪನ್ಮೂಲ ಇರಿಕೆ ಮತ್ತು ಇತರ ವೈಜ್ಞಾನಿಕ ವಿಚಾರಗಳ ಪ್ರತಿಪಾದನೆಗೆ ಸಹಾಯವಾಗ್ತದೆ ಅದರ ಹಿಂದಿನ ಉಷ್ಣಾಂಶ ಉದಾಹರಣೆಗೆ ಇನಿಷ್ಟ ಪ್ರದೇಶದ ಉಷ್ಣಾಂಶ ಇಷ್ಟು ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಾಗ ಆ ಅದರ ಮೇಲೆ ಪ್ರಸ್ತುತ ದಿನಮಾನದಲ್ಲಿ ನಾವು ಯಾವ ಸಂಪನ್ಮೂಲ ಐತಿ ಇನ್ನೂ ವೈಜ್ಞಾನಿಕ ವಿಚಾರಗಳು ಯಾವ ರೀತಿ ಪ್ರತಿಪಾದನೆ ಮಾಡ್ಬೋದು ಹೀಗೆಲ್ಲ ನಮ್ಗೆ ಸಾಧ್ಯ ಆಗ್ತದೆ ಇದ್ರ ಜೊತೆಗೆ ಹವಾಮಾನದ ಮುನ್ಸೂಚನೆ ಹೇಳ್ಬೋದು ನಾವು ಅಂದ್ರೆ ಯಾವ ಉಷ್ಣಾಂಶದಾದ್ರು ಸಹ ಇಲ್ಲಿ ನಿಗದಿ ಮಾಡ್ಬೋದು ನೆಕ್ಸ್ಟು ಮಾನವನ ಕೆಲವು ಚಟುವಟಿಕೆಗಳು ನೆಲ ಜಲ ಮತ್ತು ವಾಯುಮಂಡ ಮಾಲಿನ್ಯವನ್ನು ಹೆಚ್ಚಿಸುತ್ತಿರುವುದು ನಮಗೆ ತಿಳಿದಿದೆ ಈ ಚಟುವಟಿಕೆಯನ್ನು ಪ್ರತ್ಯಕ್ಷ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತಗೊಳಿಸುವುದರಿಂದ ಮಾಲಿನ್ಯದ ಪ್ರಮಾಣ ಕಡಿಮೆಯಾಗುತ್ತದೆ ಎಂದು ಆಲೋಚಿಸಬಹುದೇ ಅಥವಾ ನೋಡಿ ಮಾನವನ ಕೆಲವು ಚಟುವಟಿಕೆಗಳು ನೆಲ ಮತ್ತು ಹಲವು ಮತ್ತು ವಾಯುಮಾಲಿನ್ಯ ಹೆಚ್ಚಿಸ್ತಾವನ್ನು ಅದಕ್ಕೆ ಗೊತ್ತದೆ ನಮಗೆ ಆ ಚಟುವಟಿಕೆಯನ್ನು ಪ್ರತ್ಯಕ್ಷ ನಿವೇಶ ಪ್ರದೇಶ ಸೀಮಿತಗೊಳಿಸೋದ್ರಿಂದ ಕಡಿಮೆ ಆಗ್ತದನ್ನು ನೋಡಿ ಮಾನವನ ಕೃತ್ಯಗಳಿಂದ ಗಾಳಿ ನೀರು ಮಣ್ಣಿನ ಮಾಲಿನ್ಯತೆ ಹೆಚ್ಚಾಗ್ತದೆ ಇದರಿಂದ ಈ ವಿಸ್ತರಣೆಯಿಂದ ಪ್ರಮಾಣ ಅಧಿಕವಾಗದ ಆಗ್ತದೆ ಇದು ಇನ್ನೊಂದು ನಿಗದಿತ ಭೌಗೋಳಿಕ ಪರಿಸರಕ್ಕೆ ಸೀಮಿತವಾಗಿದ್ದರೂ ಪರ್ಯಾಯ ಮಾರ್ಗದಿಂದ ಮಾಲಿನ್ಯತೆಯನ್ನು ಕಡಿಮೆಗೊಳಿಸುವ ಪ್ರಕ್ರಿಯೆ ಇನ್ನೂ ಸಹ ನಡೀತದೆ ಅದಕ್ಕೆ ಇದು ಸರಿಯಾದ ಥರ ಆಗಿರ್ತದೆ ಇನ್ನೇ ಪ್ರಶ್ನೆ ಗಾಳಿ ನೀರು ಮತ್ತು ಮಣ್ಣಿನ ಗುಣಮಟ್ಟವನ್ನು ಕಾಪಾಡುವಲ್ಲಿ ಕಾಡುಗಳ ಪಾತ್ರವನ್ನು ವಿವರಿಸಿ ಅಂತ ನೋಡಿ ಗಾಳಿ ನೀರು ಮಣ್ಣಿನ ಗುಣಮಟ್ಟ ಕಾಪಾಡೋಕೆ ಕಾಡು ಏನೋ ಪ್ರಮುಖವಾಗಿ ಪಾತ್ರ ಇರಿಸ್ರೆ ಮೊದಲನೇದು ಮಾಲಿನ್ಯಗಳನ್ನ ಹೀರಿಕೊಳ್ಳುವ ಗಾಳಿಯನ್ನು ಶುದ್ಧೀಕರಿಸ್ತದೆ ಗಾಳಿಯದು ಇನ್ನು ಎರಡನೇದು ಆಮ್ಲಜನಕವನ್ನು ದ್ವಿತೀಯ ಸೌಷ್ಷಣೆ ಕ್ರಿಯೆಯಿಂದ ಬಿಡುಗಡೆಗೊಳಿಸ್ತದೆ ಅಂದರೆ ಅದರಾರ್ಥ ಹಸಿರು ಮನೆ ನಿಯಂತ್ರಣ ನಿಯಂತ್ರಣಗೊಳಿಸ್ತದೆ ಇನ್ನು ಮೂರನೇದು ಗಾಳಿ ಏನು ಮಾಡ್ತದೆ ನೀರಾವಿಯಿಂದ ಮೋಡಗಳನ್ನು ಉಂಟು ಮಾಡಿ ಮಳೆದರಿಗೆ ಬೀಳಲು ಅನುಕೂಲಕ್ಕೆ ಮಾಡಿಕೊಡ್ತದೆ ಇದು ಗಾಳಿಯಿಂದ ಆಗ್ತಕ್ಕಂಥ ಪ್ರಯೋಜನಗಳು ಇನ್ನು ಮಣ್ಣಿಂದ ಹೊತ್ತುಬಾರ್ದು ಮಣ್ಣಿನ ತನ್ನ ಸಸ್ಯಗಳಿರುವ ಅರಣ್ಯ ನಿಯಂತ್ರಣ ಮಾಡ್ತದೆ ಅಕ್ಕ ಮಣ್ಣಿನ ಸವಕಳಿ ತಡೆಗಟ್ಟೋದು ಸಸ್ಯಗಳು ಇನ್ನು ಅಂತರ್ಜಲದ ಮಟ್ಟವನ್ನು ಅರಣ್ಯಗಳು ಕಾಪಾಡ್ತಾವು ಅದ್ರ ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚಾಗಬೇಕಾದ್ರೆ ಮಣ್ಣು ಸಹ ಕಾರಣ ಆಗಿರ್ತದೆ ಇನ್ನು ಅವಶ್ಯಕ ಪೌಷ್ಟಿಕಾಂಶಗಳನ್ನು ಹೆಚ್ಚಿಸಿ ಸಸ್ಯಗಳ ಬೆಳವಣಿಗೆ ಅನುಕೂಲ ಮಾಡ್ತದೆ ಅಂದರೆ ಒಂದು ಸಸ್ಯ ಬೆಳವಣಿಗೆ ಆಗಬೇಕಾದ್ರೆ ಕೆಲವೊಂದು ಪೌಷ್ಟಿಕಾಂಶಗಳು ಬೇಕಾಗ್ತದೆ ಅವುಗಳ ಪ್ರಮಾಣವನ್ನು ಹೆಚ್ಚು ಮಾಡ್ತದೆ ಇನ್ನು ನೀರಿನ ಬಗ್ಗೆ ಬರೋಣ ನೀರು ಏನು ಮಾಡ್ತದೆ ಕಾಡುಗಳು ಮಳೆಯನ್ನು ಉಂಟು ಮಾಡಿ ಅಂತರ್ಜಲ ಮಟ್ಟ ಹಚ್ಚುತ್ತದೆ ಯಾಕಾಗಿ ನೀರು ಹೆಚ್ಚಿದ್ದಂಗೆ ಭೂಮಿಯಲ್ಲಿ ಬ್ಯಾಡತಕ್ಕಂಥ ನೀರು ಆವಿಯಾಗಿ ಮೇಲೆ ಹೋಗಿ ಮೋಡಾಗಿ ಮಳೆ ರುಬ್ತ ಭೂಮಿಗೆ ಸಿಗ್ತದೆ ಈಗ ಇದರಿಂದ ಭೂಮಿ ಮೇಲೆ ಅಂತರ್ಜಲ ಯಾವಾಗಲೂ ಹೆಚ್ಚಾಗ್ತದೆ ಅದು ನೀರು ಹೆಚ್ಚಾದಂಗೆ ಅಂತರ್ಜಲ ಹೆಚ್ಚಾಗ್ತದೆ ಈ ರೀತಿ ಅದ ಇಷ್ಟು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳ ಬಗ್ಗೆ ಅದ ವಿದ್ಯಾರ್ಥಿಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಒನ್ ಆನ್ ಆನ್